ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ದಲಿತ ಕಾರ್ಮಿಕ ಹಾಗೂ ಜನವಿರೋಧಿ ಮಸೂದೆಯನ್ನು ವಿರೋಧಿಸಿ ಭಾರತೀಯ ಕೃಷಿ ಪರಂಪರೆಯನ್ನು ಹಾಗೂ ಸಂಪತ್ತನ್ನು ಉಳಿಸುವ ಸಲುವಾಗಿ ವಾಹನ ಜಾಥಾ ಹಾಗೂ ಬೈರಂಗ ಸಭೆ ವಿಟ್ಲದ ಬಸ್ ನಿಲ್ದಾಣದಲ್ಲಿ ನಡೆಯಿತು ಅಖಿಲ ಭಾರತೀಯ ರೈತ ಸಂಘರ್ಷ ಸಮನ್ವಯ ಸಮಿತಿ ರೈತ ದಲಿತ ಕಾರ್ಮಿಕ ಜನಪರ ಚಳವಳಿಗಳ ಒಕ್ಕೂಟ ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆದಿದ್ದು ರೈತರ ರಕ್ಷಣೆ ಮಾಡುವ ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗುತ್ತಿದೆ ಬಡ ರೈತರು ಹಾಗೂ ಕಂಪನಿಗಳ ನಡುವೆ ಸುಮಾರು 12,000 ಪ್ರಕರಣಗಳಿದ್ದು ಕಾಯ್ದೆ ತಿದ್ದುಪಡಿಯಿಂದ ಕೇವಲ ಕಂಪನಿಗೆ ಲಾಭವಾಗಲಿದ್ದು ರೈತರು ನಷ್ಟ ಅನುಭವಿಸಲಿದ್ದಾರೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವ ಯಾದವ್ ಶೆಟ್ಟಿ ಅವರು ಹೇಳಿದ್ದಾರೆ ಇನ್ನು ಸಭೆಯಲ್ಲಿ ಅನೇಕರು ಉಪಸ್ಥಿತರಿದ್ದರು